ನೀವು ಪೊಲೀಸ್ ಆಗಬೇಕಾ? ಹಾಗಾದರೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಪ್ರಶ್ನೆ ಒಂದು, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಆಪ್ಷನ್ ಎ ಶೆಹನಾಯಿ, ಆಪ್ಷನ್ ಬಿ ತಬಲಾ, ಆಪ್ಷನ್ ಸಿ ಸಿತಾರ್, ಆಪ್ಷನ್ ಡಿ ಸರೋದ್. ಸರಿಯಾದ ಉತ್ತರ ಆಪ್ಷನ್ ಎ ಶೆಹನಾಯಿ. ಪ್ರಶ್ನೆ ಎರಡು, ಭೂಮಿಯಲ್ಲಿ ಹೇರಳವಾಗಿ ದೊರೆಯುವ ವಸ್ತು ಯಾವುದು? ಆಪ್ಷನ್ ಎ ಕಲ್ಲಿದ್ದಲು, ಆಪ್ಷನ್ ಬಿ ಚಿನ್ನ, ಆಪ್ಷನ್ ಸಿ ವಜ್ರ, ಆಪ್ಷನ್ ಡಿ ಪ್ಲಾಟಿನಿಯಂ. ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲಿದ್ದಲು. ಪ್ರಶ್ನೆ ಮೂರು, ಪೋಲಿಯೋ ಕಾಯಿಲೆಯನ್ನು ಯಾವುದರಿಂದ ತಡೆಗಟ್ಟಬಹುದು? ಆಪ್ಷನ್ ಎ ಇಂಜೆಕ್ಷನ್, ಆಪ್ಷನ್ ಬಿ ವ್ಯಾಕ್ಸಿನೇಷನ್, ಆಪ್ಷನ್ ಸಿ ಆಯುರ್ವೇದಿಕ, ಆಪ್ಷನ್ ಡಿ ಔಷಧಿಯಿಂದ. ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯಾಕ್ಸಿನೇಷನ್. ಪ್ರಶ್ನೆ ನಾಲ್ಕು, ಗಣರಾಜ್ಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಆಗಸ್ಟ್ 15, ಆಪ್ಷನ್ ಬಿ 26ನೇ ಜನವರಿ, ಆಪ್ಷನ್ ಸಿ 2ನೇ ಅಕ್ಟೋಬರ್, ಆಪ್ಷನ್ ಡಿ 14ನೇ ಏಪ್ರಿಲ್. ಸರಿಯಾದ ಉತ್ತರ ಆಪ್ಷನ್ ಬಿ 26ನೇ ಜನವರಿ. ಪ್ರಶ್ನೆ ಐದು, ಕರ್ನಾಟಕದಲ್ಲಿ ಪ್ರಥಮ ವಿಶ್ವವಿದ್ಯಾನಿಲಯ ಸ್ಥಾಪಿತವಾದದ್ದು ಎಲ್ಲಿ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಧಾರವಾಡ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು. ಪ್ರಶ್ನೆ ಆರು, ಬೆಳಕಿನ ವೇಗ ಈ ಕೆಳಗಿನ ಯಾವುದರಲ್ಲಿ ಹಾಯ್ದು ಹೋಗುವಾಗ ಕಡಿಮೆ ಇರುತ್ತೆ? ಆಪ್ಷನ್ ಎ ಗಾಜು, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ಖಾಲಿ ಪ್ರದೇಶ, ಆಪ್ಷನ್ ಡಿ ವಾಯು. ಸರಿಯಾದ ಉತ್ತರ ಆಪ್ಷನ್ ಎ ಗಾಜು. ಪ್ರಶ್ನೆ ಏಳು, ಡಿಎನ್ಎ ಮೂಲ ಅಂಶ? ಆಪ್ಷನ್ ಎ ನ್ಯೂಕ್ಲಿಯೋಸೈಡ್ಸ್, ಆಪ್ಷನ್ ಬಿ ವಿಟಾಮಿನ್ಸ್, ಆಪ್ಷನ್ ಸಿ ಗಂಧಕ, ಆಪ್ಷನ್ ಡಿ ನ್ಯೂಕ್ಲಿಯೋಟೈಡ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯೂಕ್ಲಿಯೋಟೈಡ್ಸ್. ಪ್ರಶ್ನೆ ಎಂಟು, ಬಿಸಿಜಿ ಚುಚ್ಚುಮದ್ದನ್ನು ಮುಂಚಿತವಾಗಿ ಹಾಕಿಸಿಕೊಂಡಲ್ಲಿ ಟಿಮ್ಟಿಮ್ ರೋಗವನ್ನು ತಡೆಗಟ್ಟಲು ಸಹಾಯಕವಾಗುತ್ತದೆ. ಆಪ್ಷನ್ ಎ ಕಾಲ್ರಾ, ಆಪ್ಷನ್ ಬಿ ಟ್ಯೂಬರ್ ಕ್ಯುಲಿಸಿಸ್, ಆಪ್ಷನ್ ಸಿ ಟೆಟಾನಸ್, ಆಪ್ಷನ್ ಡಿ ಬೇದಿ. ಸರಿಯಾದ ಉತ್ತರ ಆಪ್ಷನ್ ಬಿ ಟ್ಯೂಬರ್ ಕ್ಯುಲೋಸಿಸ್. ಪ್ರಶ್ನೆ ಒಂಬತ್ತು, ಶರಾವತಿ ಮತ್ತು ನೇತ್ರಾವತಿ ನದಿಗಳು ಹರಿದು ಇಲ್ಲಿ ಸೇರುತ್ತವೆ. ಆಪ್ಷನ್ ಎ ಹಿಂದೂ ಮಹಾಸಾಗರ್, ಆಪ್ಷನ್ ಬಿ ಬಂಗಾಳ ಕೊಲ್ಲಿ, ಆಪ್ಷನ್ ಸಿ ಅರಬ್ಬಿ ಸಮುದ್ರ, ಆಪ್ಷನ್ ಡಿ ಶಾಂತಿ ಸಾಗರ. ಸರಿಯಾದ ಉತ್ತರ ಆಪ್ಷನ್ ಸಿ ಅರಬ್ಬಿ ಸಮುದ್ರ. ಪ್ರಶ್ನೆ ಹತ್ತು, ಅತ್ಯಂತ ಎತ್ತರವಾದ ಶಿಖರ? ಆಪ್ಷನ್ ಎ ಎವರೆಸ್ಟ್, ಆಪ್ಷನ್ ಬಿ ಕಾಂಚನಜುಂಗ, ಆಪ್ಷನ್ ಸಿ ಧವಳಗಿರಿ, ಆಪ್ಷನ್ ಡಿ ನಂದಾ ಪರ್ವತ್. ಸರಿಯಾದ ಉತ್ತರ ಆಪ್ಷನ್ ಎ ಎವರೆಸ್ಟ್. ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು, ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ
ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕ್ ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.